ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ನಾಲಿತವಾಡ ಪಟ್ಟಣದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ ಅದ್ಧೂರಿಯಾಗಿ ಜರುಗಿತು. ಸ್ಥಳೀಯ ಶ್ರೀ ಶರಣವೀರೇಶ್ವರರ ಮಹಾಮನೆಯ ಮುಂಭಾಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಪ್ರಾರಂಭವಾದ ಮೆರವಣಿಗೆಯು ಸಕಲ ವಾದ್ಯ ಮೇಳಗಳೊಂದಿಗೆ ಗಣಪತಿ ಚೌಕ ಬಸವೇಶ್ವರ ವೃತ್ತ ಮಾರ್ಗವಾಗಿ ಶ್ರೀ ವೀರೇಶ್ವರ ವೃತ್ತದಲ್ಲಿ ಸಂಪನ್ನವಾಯಿತು. ಕೆಬಿಎಂಪಿಎಸ್ ಶಾಲೆಯ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬಯಲೂರಿನ ನಿಷ್ಕಲ ಮಂಟಪ ಡಂಬಳದ ತೋಂಟದಾರ್ಯ ಮಠದ ನಿಜಗುಣ ಪ್ರಭು ಸ್ವಾಮೀಜಿ ಮಾತನಾಡಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳು ಇಂದು ಕೇವಲ ವೇದಿಕೆಗೆ ಮಾತ್ರ ಸೀಮಿತವಾಗಿವೆ. ಅವರ ವಿಚಾರಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಕನಸುಗಳು ನನಸಾಗಲು ಸಾಧ್ಯ. ಕಷ್ಟಕ್ಕೆ ದೇವರು ಪರಿಹಾರವಲ್ಲ, ದುಡಿಮೆ ಪರಿಹಾರ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಜಯಂತಿಗಳು ಅಭಿಮಾನದ ಸಂಕೇತವಾಗದೆ ಅನುಭವವಾಗಬೇಕು ಎಂದರು. ಅದಿವತ್ತು ಮನುಷ್ಯರ ಭಾರತ ಆಗಿ ಉಳಿದಿದೆಯಾ? ಮೀಸೆ ಬಿಟ್ಟ ಕಾರಣಕ್ಕೆ ಮೂರು ತುಂಡು ಕತ್ತರಿಸೋದು, ಚೆನ್ನೈನಲ್ಲಿ ಸೇಲಂನಲ್ಲಿ ಒಬ್ಬಡಿಗೆ ಇಂಜಿನಿಯರ್ ಆದ ಅಂತ ವಾಚ್ ತಕ್ಕೊಂಡು ವಾಚ್ ಕಟ್ಟದ ಕೈ ಕತ್ತರಿಸೋದು, ಉಡುಪಿಯಲ್ಲಿ ಪೊಲೀಸ್ ಡ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಉಜಿರೆ ದಕ್ಷಿಣ ಕನ್ನಡದಲ್ಲಿ ಅವಳು ಅಂಟಚಬಲ್ ಅಸ್ಪೃಶ್ಯ ಅಂತ ಗೊತ್ತಾದ ಕೂಡಲೇ ಆ ಹೆಣ್ಣು ಮಗಳ ಕರ್ತವ್ಯದ ಡ್ಯೂಟಿ ಯೂನಿಫಾರ್ಮ್ ಸಮೇತ ಹೊರಗೆ ನಿಲ್ಲಿಸೋದು. ಯಾವ ಭಾರತದಲ್ಲಿದ್ದೀವಿ? ಬುದ್ಧನ ಘಾತಗಳು, ಬಸವಣ್ಣನ ವಚನಗಳು, ಅಂಬೇಡ್ಕರ್ ಸಂವಿಧಾನ, ಈ ಮೂರೂ ಸಹ ಈ ಭಾರತವನ್ನ ಆದರ್ಶಗಳ ಭಾರತವನ್ನಾಗಿ ಮಾಡಿತ್ತು. ಇವತ್ತು ಭಾರತದ ಕಥೆ ಏನಾಗಿದೆ? ಅದಕ್ಕೆ ಬಂಧುಗಳೇ, ಇಲ್ಲಿ ನಿಜಗುಣ ತೋಂಟದಾರ ಸ್ವಾಮಿಗಳು ಬಂದಿದ್ದಾರೆ, ನಾವು ಬಂದಿದ್ದೀವಿ. ಯಾಕೆಲ್ಲ ಬಂದಿದ್ದೀವಿ ಈ ಊರಿಗೆ? ಈ ಊರು ವೀರೇಶ್ವರ ಮಹಾಸಂತರ ಶರಣರ ಪುಣ್ಯದ ನಾಡು. ಇಲ್ಲಿ ಸರ್ವ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಈ ಊರು. ಈ ಊರಿನಲ್ಲಿ ಎಲ್ಲ ಸಮಾಜರು ಕಲಿತು ಈ ಮೂವರು ಮಹನೀಯರನ್ನ ಜೀವಂತವಾಗಿ ಇಡ್ತಾ ಇದ್ದಾರೆ ಎನ್ನುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ನಾವು. ಇವರು ಮೂವರು ಜೀವಂತ ಇರಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲಿ ಜೀವಂತ ಇರ್ತಾರೋ ಅಲ್ಲಿ ಎಲ್ಲ ಸಮಾಜ, ನಾವೆಲ್ಲರೂ ಮನುಷ್ಯರು. ಐ ಆಮ್ ಫಸ್ಟ್ಲಿ ಇಂಡಿಯನ್, ಐ ಆಮ್ ಲಾಸ್ಟ್ಲಿ ಇಂಡಿಯನ್. ಬಾಬಾ ಸಾಹೇಬರು, ನಾನು ಉಡುವಾಗಲೂ ಭಾರತೀಯ, ನಾನು ಸಾಯುವಾಗಲೂ ಭಾರತೀಯ ಅನ್ನಂತ ಏಕೈಕ ರಾಷ್ಟ್ರಪ್ರೇಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರ ಜಯಂತಿಯನ್ನು ಇವತ್ತು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಬಸವಣ್ಣನವರ ಜಯಂತಿ ಮೇಲಾಗಲು ಅಲ್ಲೇನೋ ಕೀಳಾಗಿರುವೆನೋ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮೈಸೂರಿನ ಉರಿಲಿಂಗಪೆದ್ದಿ ಸಂಸ್ಥಾನ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಮಾತನಾಡಿ, ಕೋಮು ಸೌಹಾರ್ದ ಭಾರತದ ಗ್ರಾಮಗಳಲ್ಲಿ ಪೆನ್ನು ಹಿಡಿದು ಬರೆದು ಓದುವ ಜ್ಞಾನದ ಹವ್ಯಾಸ ಮಾಯವಾಗಿ ಗನ್ನು ಸಂಸ್ಕೃತಿ ಬೆಳೆಯುತ್ತಿದೆ. ಭಾರತ ಸರ್ವಜನಾಂಗೀಯ ಶಾಂತಿಯ ತೋಟವಾದಾಗ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯ ಈಡೇರಿದಂತೆ ಎಂದರು. ಜೀವಂತ ಎಲ್ಲ ಸಮಾಜಗಳು ಎಲ್ಲಿ ಒಂದು ಕಡೆ ಕೂರ್ತಾರೋ ಅಲ್ಲಿ ಬಸವ ಜೀವಂತವಾಗಿರ್ತಾರೆ. ಅಂಬೇಡ್ಕರ್ ಜೀವಂತ ಇರ್ತಾರೆ ಎಲ್ಲಿ ಅಂದ್ರೆ, ಎಲ್ಲ ಸಮಾಜದವರು ಎಲ್ಲಿ ಒಂದು ಕಡೆ ಕೂರ್ತಾರೋ ಅಲ್ಲಿ ಅಂಬೇಡ್ಕರ್ ಜೀವಂತವಾಗಿರ್ತಾರೆ. ಇದು ನಿಜವಾದಂತಹ ಸಂವಿಧಾನ. ಸಂವಿಧಾನಕ್ಕೆ ಸಾಕ್ಷಿಯಾದ ಕಾರ್ಯಕ್ರಮ ಈ ನಲತಡು ಗ್ರಾಮದಲ್ಲಿ ನೀವೆಲ್ಲ ಮಾಡ್ತಾ ಇದ್ದೀರಿ, ಬಹಳ ಹೆಮ್ಮೆಯ ವಿಷಯ. ಬಂಧುಗಳೇ, ಬುದ್ಧ ಆಯುಧ ಕೊಟ್ಟಿಲ್ಲ, ಬಸವಣ್ಣ ಆಯುಧ ಕೊಟ್ಟಿಲ್ಲ, ಅಂಬೇಡ್ಕರ್ ಆಯುಧ ಕೊಟ್ಟಿಲ್ಲ. ಹಾಗಾದ್ರೆ ಇವರು ಕೊಟ್ಟದ್ದೇನು? ನಮ್ಮ ದೇಶ ಆದರ್ಶಗಳ ದೇಶವೇ ಹೊರತು ಆದರ್ಶಗಳ ಭಾರತವೇ ಹೊರತು ಆಯುಧಗಳ ಭಾರತ ಅಲ್ಲ. ಇವತ್ತು ಆಯುಧಗಳು ವಿಜೃಂಭಿಸ್ತಾ ಇದೆ, ಆಯುಧಗಳ ತರಬೇತಿ ನಡೀತಾ ಇದೆ. ಆಯುಧಗಳು ಮಾತನಾಡುವ ದೇಶ ಸರ್ವನಾಶವಾಗುತ್ತದೆ. ನಮಗೆ ಬುದ್ಧ ಬೇಕು, ಯುದ್ಧ ಬೇಡ. ಬಸವಣ್ಣ ಬೇಕು, ಸಮಾನತೆ ಬೇಕು, ಸಂವಿಧಾನ ಬೇಕು, ಭಾರತೀಯರೆಂಬ ಭಾವನೆ ಬೇಕು. ಈ ಮಟ್ಟದಲ್ಲಿ ಈ ದೇಶದಲ್ಲಿ ಆದರ್ಶ ಭಾರತವನ್ನು ಕಟ್ಟಬೇಕೇ ಹೊರತು ಪೆನ್ನುಗಳ ಭಾರತ ಆಗಬೇಕೇ ಹೊರತು ಗನ್ನುಗಳ ಭಾರತ ಆಗಬಾರದು ಅಂತಕ್ಕಂಥದ್ದು ಇವತ್ತು ಈ ಗ್ರಾಮದ ಈ ಮಣ್ಣಿಂದ ಹೋಗ್ತಕ್ಕಂಥ ಸಂದೇಶ.
ಬುದ್ಧ ಬಸವ ಅಂಬೇಡ್ಕರ್ ಮೂವರು ಸಹ ಮನುಷ್ಯರನ್ನ ಮನುಷ್ಯರು ಅಂತ ಗೌರವಿಸ್ತವರು. ಹಾಗಾದ್ರೆ ಇವತ್ತು ಏನಾಗಿದೆ? ಇವತ್ತು ಹುಲಿ ಹುಲಿಯನ್ನ ಕೊಂದಿಲ್ಲ, ಸಿಂಹ ಸಿಂಹವನ್ನ ಕೊಂದಿಲ್ಲ, ನರಿ ನರಿಯನ್ನ ಕೊಂದಿಲ್ಲ, ಇಲಿ ಇಲಿಯನ್ನ ಕೊಂದಿಲ್ಲ. ಮನುಷ್ಯ ಮನುಷ್ಯನನ್ನ ದಾರುಣವಾಗಿ ಕೊಲೆ ಮಾಡ್ತಿದ್ದಾನೆ. ಇದು ಮನುಷ್ಯನ ಭಾರತವೋ ಇಲ್ಲ ಮೃಗಗಳ ಭಾರತವೋ? ಗನ್ಮ್ಯಾನ್ ಯಾರು ಕೊಡ್ತಾ ಇರೋದು? ಈಗ ಗನ್ಮ್ಯಾನ್ಗಳು ಯಾರಿಗ್ರಿ ಕೊಡ್ತಾ ಇರೋದು? ದೇವರ ಭೂಪುರದ ಗಜದಂಡ ಶಿವಾಚಾರ್ಯ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬುದ್ಧ ಬಸವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಶಂಕರ್ ರಾವ್ ದೇಶ್ಮುಖ್, ಗುರುಪ್ರಸಾದ್ ದೇಶ್ಮುಖ್, ಪೃಥ್ವಿರಾಜ್ ನಾಡಗೌಡ ಪುಷ್ಪಾರ್ಪಣೆ ಮಾಡಿದರು. ಮಹಾಂತೇಶ್ ಗಂಗನಗೌಡರ್ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರಶೇಖರ್ ಗಂಗನಗೌಡರ್, ಬಸವರಾಜ್ ಗಂಗನಗೌಡರ್, ಡಾಕ್ಟರ್ ಎಸ್ಬಿ ಗಂಗನಗೌಡ್, ಪಟ್ಟಣ ಪಂಚಾಯತ್ ಸದಸ್ಯರು ಜಿ ಮಹಾಂತೇಶ್, ವೀರೇಶ್ ಗಂಗನಗೌಡರ್, ವೀರೇಶ್ ಮಸ್ಕಿ, ಮುದ್ದಣ್ಣ ಮಸ್ಕಿ, ನೆರಸಪ್ಪ ನವಲಿ, ಶಶಿ ಬಂಗಾರಿ, ಸಂಗಮೇಶ್ ಗಂಗನಗೌಡರ್, ಪರಮಾನಂದ ತೋಟದ್, ಬಿಎಂ ಮೇಲಶಿಮಿ, ವೀರೇಶ್ ಕಸಬೇಗೌಡರ್, ಭೀಮಣ್ಣ ಗುರಿಕಾರ್, ಲಕ್ಷ್ಮೀಬಾಯಿ ಹವಾಲ್ದಾರ್, ಲಾಲ್ ಹುಸೇನ್ ಕಂದಗಲ್, ಉಮೇಶ್ ಆಲಕೊಪ್ಪರ್, ಶಿವಾನಂದ್ ವಾಲಿ, ಮಲ್ಲು ತಳವಾರ್, ಮೌನೇಶ್ ನಾಗಬೇನಾಳ್, ಯಲ್ಲಪ್ಪ ಚಲುವಾದಿ, ಪ್ರಕಾಶ್ ಸರೂರ್ ವೇದಿಕೆಯಲ್ಲಿದ್ದರು.